ಸಬ್ಸ್ಕ್ರೈಬ್ ಚಾನಲ್ ಅಂಡ್ ಪ್ರೆಸ್ ದಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವೀಡಿಯೋಸ್ ಪರೀಕ್ಷಾರ್ಥಿಗಳೇ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ಗೆ ಸ್ವಾಗತ ನಾನು ನಿಮ್ಮ ಎಜುಕೇಟರ್ ಕೀರ್ತಿ ಗೌಡ ಕೆ ಬನ್ನಿ ಇವತ್ತು ಮಗದ ಸಾಮ್ರಾಜ್ಯವನ್ನು ನೋಡ್ಕೊಂಡು ಬರೋಣ ಮಗದ ಸಾಮ್ರಾಜ್ಯದ ಪ್ರಮುಖ ಧ್ವನಿಗಳು ಅದಕ್ಕೆ ಹೇಗೆ ಶುರುವಾಯಿತು ಅಂತೆಲ್ಲ ಸಂಪೂರ್ಣ ಮಾಹಿತಿ ನಿಮಗೆ ಈ ಇದರಲ್ಲಿ ಈ ಸೆಷನಲ್ಲಿ ನಿಮಗೆ ದೊರೆಯುತ್ತೆ ಸೊ ಮಗಳ ಸಾಮ್ರಾಜ್ಯ ಸೊ ಕ್ರಿಸ್ತಪೂರ್ವ ಕ್ರಿಸ್ತಪೂರ್ವ ಆರನೇ ಶತಮಾನದಿಂದ ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದವರೆಗೂ ಸೊ ಷೋಡಶ ಷೋಡಶ ಜನಪದಗಳು ಅಂತಾರೆ ಅಂದರೆ ಹದಿನಾರು ಜನಪದಗಳಿದ್ದು ಸೊ ಹೆಂಗೆ ಈಗ ಭಾರತ ರಾ ಭಾರತವನ್ನು ವಿವಿಧ ರಾಜ್ಯಗಳಾಗಿ ವಿಂಗಡಣೆ ಮಾಡಿದರೆ ಹಾಗೆ ಉತ್ತರ ಭಾರತವನ್ನು ಪೂರ್ವ ಕಾಲದಲ್ಲಿ ಏನು ಮಾಡಿದರು ಹದಿನಾರು ರಾಜ್ಯಗಳಾಗಿ ವಿಂಗಡಣೆ ಮಾಡಿದರು ಆ ಹದಿನಾರು ರಾಜ್ಯಗಳಲ್ಲಿ ಬರೀ ಅಂತರ್ಯುದ್ಧಗಳು ನಡೆದು ಕೇವಲ ನಾಲ್ಕೇ ನಾಲ್ಕು ಉಳ್ಕೊಂಡು ಅವನ್ನ ಮಹಾಜನಪದಗಳೆಂತಾರೆ ಆ ಮಹಾಜನಪದಗಳು ಯಾವುದಪ್ಪ ಅಂದರೆ ಮಗದ ಕೋಸಲ ಅವಂತಿ ಮತ್ತು ವತ್ಸ ಮಹಾ ಮಗದ ಕೋಸಲ ಅವಂತಿ ಮತ್ತು ಒತ್ಸ ಮತ್ತೆ ಇವುಗಳಲ್ಲಿ ಪ್ರಾಬಲ್ಯಕ್ಕಾಗಿ ಮತ್ತೆ ಯುದ್ಧಗಳು ನಡೆಯುತ್ತೆ ಕೊನೆಗೆ ಒಂದು ಜಯಗೊಳಿಸೋದು ಯಾವುದು ಅಂತಂದರೆ ಅದು ಮಗದ ಮಗದ ಕೊನೆಗೆ ಇದು ಮಾಡಿಬಿಟ್ಟು ಅದರ ಸಾರ್ವಭೌಮತೆಯನ್ನು ಸ್ಥಾಪಿಸುತ್ತೆ ಸೊ ಇದು ಪ್ರಾಚೀನ ಭಾರತದ ಅತ್ಯಂತ ಶಕ್ತಿಶಾಲಿ ರಾಜ್ಯವಾಗುತ್ತೆ ಒಂದು ಸಾಮ್ರಾಜ್ಯವಾಗುತ್ತೆ ಸೊ ಏನು ಮುಘಲ್ರು ಮುಘಲರನ್ನ ಬಿಟ್ಟರೆ ಹಿಂದಿನಿಂದಲೇ ಇಡೀ ಭರತ ಯಾರು ಆವರಿಸ್ಕೊಂಡು ಆಳಿದ್ರು ಅಂದರೆ ರಾಜ್ಯಭಾರ ಮಾಡಿದರು ಅಂದರೆ ಅವರು ಮಗದ ರಾಜ್ಯ ರಾಜರು ಸೊ ಅದಕ್ಕೆ ಯಾದಪ್ಪ ಇಂಪಾರ್ಟೆಂಟು ಇದು ಏನು ಅಂತ ಹೇಳಿದ್ರೆ ಮಹಾಭಾರತದ ಪ್ರಕಾರ ಬೃಹತ್ ವಂಶಸ್ಥನಾದ ಜರಾಸಂಧನು ಮಗದ ಸಾಮ್ರಾಜ್ಯವನ್ನು ಸ್ಥಾಪಿಸನು ಸೊ ಜರಾಸಂಧ ನೋಡೇ ಇರ್ತಾರೆ ಈಗ ಮಹಾಭಾರತ ಸೀರಿಯಲ್ ಎಲ್ಲ ತುಂಬ ಹಿಟ್ಟಾಗಿತ್ತು ಕೊರೋನಾ ಟೈಮಲ್ಲಿ ಅಲ್ಲಿ ನೋಡಿರ್ತೀರ ಭೀಮಾ ಮತ್ತು ಜರಾಸಂಧನ ಯುದ್ಧ ನಡೆಯುತ್ತೆ ಕೃಷ್ಣ ಈ ಕಡೆ ಈ ಕಡೆ ಬಿಸಾಕು ಅಂತ ಹೇಳಿದಾಗ ಜರವೆಂಬ ರಾಕ್ಷಸಿಯಿಂದ ಸಂದಲ್ಪಟ್ಟಿಸುವ ಜರಾಸಂಧ ಅಂತೀವಿ ಅಂದರೆ ಇದು ಮಹಾಭಾರತ ಮಹಾಭಾರತ ತ್ರೇತಾಯುಗದ ಕಾಲಕ್ಕೆ ಇದು ಮಗದ ಸಾ ಮಗದ ರಾಜ್ಯ ಒಂದು ತ್ರೇತಾಯುಗದ ಕಾಲದಲ್ಲೂ ಉಲ್ಲೇಖವಿದೆ ಇದರದು ಸೊ ಎಷ್ಟು ಪುರಾತನ ಅಂತ ಅಂದ್ಬಿಟ್ಟು ನೀವು ಇದರಲ್ಲೇ ತಿಳ್ಕೊಬೋದು ಸೊ ಈ ಮಗಧ ಸಾಮ್ರಾಜ್ಯವನ್ನು ವಿವಿಧ ರಾಜವಂಶಗಳು ಆಳ್ತವೆ ಅದರಲ್ಲಿ ಮೊದಲನೇ ರಾಜವಂಶ ಯಾವುದಪ್ಪ ಅಂತಂದರೆ ಅದು ಹರಿಯಾಂಕ ರಾಜವಂಶ ಹರಿಯಾಂಕ ರಾಜವಂಶ ಸೊ ಬಿಂಬಿಸಾರ ಬಿಂಬಿಸಾರ ಹರಿಯಾಂಕ ರಾಜವಂಶದ ಸ್ಥಾಪಕ ಇವನು ಹರಿಯಾಂಕ ರಾಜವಂಶದ ಸ್ಥಾಪಕ ಮತ್ತು ಮಗಧದ ಪ್ರಥಮ ಪುರುಷ ಇವನ ಇವನಿಂದನೇ ಹರಿಯಾಂಕ ರಾಜವಂಶ ಸ್ಥಾಪಿತಪಡುತ್ತದೆ ಸೊ ರಾಜಧಾನಿ ಯಾವುದಪ್ಪ ರಾಜಧಾನಿ ಯಾವುದಪ್ಪ ಮಗದದು ಅಂತಂದರೆ ಗಿರಿವು ರಜ ಗಿರಿವು ರಜ ಎಂಬುದು ಬಿಂಬಿಸಾರನ ಮಗಧದ ರಾಜಧಾನಿ ಸೊ ಅಜಾತ ಶತ್ರು ಅಜಾತ ಶತ್ರು ಯಾರಪ್ಪ ಅಂದರೆ ಇವನು ಬಿಂಬಿಸಾರನ ಮಗ ಬಿಂಬಿಸಾರನ ಮಗನೇ ಅಜಾತ ಶತ್ರು ಏನು ವಿಪರ್ಯಾಸ ಏನಂತಂದರೆ ಅಜಾತ ಶತ್ರು ಬಿಂಬಿಸಾರನ್ನು ಕೊಲ್ತಾನೆ ಸೊ ಕೊಂದ್ಬಿಟ್ಟು ತಾನು ತಾನು ಏನು ರಾಜ್ಯಭಾರ ಮಾಡಲಿಕ್ಕೆ ಬರ್ತಾನೆ ಸೊ ಇವನು ಏನು ಮಾಡ್ತಾನಪ್ಪ ಅಂತಂದರೆ ಇವನು ಮೊದಲ ಬೌದ್ಧ ಪರಿಷತ್ತನ್ನು ಕರೀತಾನೆ ಈ ಮಗದ ಸಾಮ್ರಾಜ್ಯದ ಕಾಲದಲ್ಲೇ ಬುದ್ಧನು ಜನಿಸಿ ಬುದ್ಧ ಬೌದ್ಧ ಧರ್ಮ ತುಂಬ ಆಗಿರುತ್ತೆ ಸೊ ಅದಕ್ಕೆ ಅಜಾತ ಶತ್ರು ಏನು ಮಾಡ್ತಾನೆ ಅಂತಂದರೆ ಮೊದಲ ಬೌದ್ಧ ಪರಿಷತ್ತನ್ನು ಇವನು ಕರಿತಾನೆ ಅಜಾತ ಶತ್ರು ಯಾರು ಬಿಂಬಿಸಾರನ ಮಗ ಮತ್ತು ತನ್ನ ತಂದೆಯನ್ನೇ ಕೊಂದು ತಾನು ರಾಜನ ಪಟ್ಟಕ್ಕೆ ಏರ್ತಾನೆ ಅಂತ ಅಂದ್ಬಿಟ್ಟು ಈಗಾಗಲೇ ಹೇಳಿದ್ದೀನಿ ಸೊ ಉದಯಭದ್ರ ಅಥವಾ ಉದಯಿನೂನು ಈ ಥರ ಕೊನೆಯ ರಾಜ ಮತ್ತು ಈ ಒಂದು ಪ್ರಾಮುಖ್ಯತೆ ಏನಪ್ಪ ಅಂತಂದರೆ ಇದು ರಾಜಧಾನಿಯನ್ನು ಬದಲಿಸುತ್ತೆ ಸೊ ಬಿಂಬಿಸಾರ ಯಾವಾಗ ಗಿರಿವರಜ ಅವನ ರಾಜಧಾನಿ ಇರುತ್ತೆ ಆದರೆ ಉದಯಿನ ಏನು ಮಾಡ್ತಾನೆ ಅದನ್ನು ಪಾಟಲಿ ಪುತ್ರ ಪಾಟಲಿ ಪುತ್ರ ಅಂತ ಮಾಡ್ತಾನೆ ಸೊ ಈ ಮಗದ ಈ ಪ್ರೆಸೆಂಟ್ ಡೇ ಅಲ್ಲಿ ಮಗದ ಎಲ್ಲಪ್ಪ ಬರುತ್ತೆ ಅಂತಂದರೆ ಅದು ಬಿಹಾರ ರಾಜ್ಯ ಈಗಿನ ಬಿಹಾರ ಏನಿದೆ ಅದೇ ಮಗದ ಮತ್ತು ಪಾಟಲಿ ಪುತ್ರ ಅಂತಂದರೆ ಬೇರೆ ಏನೂ ಅಲ್ಲ ಈಗ ಪಾಟ್ನಾ ಬಿಹಾರದ ಯಾವುದೋ ರಾಜಧಾನಿ ಪಾಟ್ನಾ ಏನಿದೆ ಅದೇ ಈ ಪಾಟಲಿ ಪುತ್ರ ಸೊ ಮುಂದೆ ನೋಡೋಣ ಬನ್ನಿ ಸೊ ಮುಂದಿನ ಮುಂದಿನ ರಾಜವಂಶ ಯಾವುದಪ್ಪ ಅಂತಂದರೆ ಶಿಶುಂಗ ಶಿಶುಂಗ ರಾಜವಂಶ ಬರ್ತಾರೆ ಇದರ ಸ್ಥಾಪಕ ಯಾರಪ್ಪ ಅಂತಂದರೆ ಸರ್ ಉದಯಿ ನೋಡಿದ್ರಿ ಉದಯಿನ್ ಕೊನೆಯ ರಾಜ ಅದಾದಮೇಲೆ ಶಿಶುಂಗ ತನ್ನ ರಾಜ್ಯವನ್ನು ಸ್ಥಾಪಿಸ್ತಾನೆ ಮಗಧದಲ್ಲಿ ಇದು ಎರಡನೇ ರಾಜವಂಶ ಮಗಧವನ್ನು ಆಳಿದ ಎರಡನೇ ರಾಜವಂಶ ನಾನು ಹೇಳಿದ್ದೀನಿ ಮ ಇದು ಹದಿನಾರು ಇದು ಮಹಾ ಜನಪದಗಳಿದ್ದು ಅದಾದಮೇಲೆ ನಾಲ್ಕು ಆ ನಾಲ್ಕರಲ್ಲಿ ಮತ್ತೆ ಅಂತರ್ಯುದ್ಧ ನಡೆದು ಮಗದ ಮತ್ತೆ ತನ್ನ ಸಾರ್ವಭೌಮತೆಯನ್ನು ಸ್ಥಾಪಿಸುತ್ತೆ ಅದರಲ್ಲಿ ವಿವಿಧ ವಂಶಗಳಿವೆ ಅದರಲ್ಲಿ ಫಸ್ಟು ಅಂತಂದರೆ ಹರಿಯಾಂಕ ಅದರ ಸ್ಥಾಪಿಸ ಯಾರಪ್ಪ ಅಂತಂದರೆ ಬಿಂಬಿ ಸಾರ ಸೊ ಈಗ ಯಾರು ಶಿಶುಂಗ ಬರ್ತಾನೆ ಶಿಶುಂಗ ವಂಶದ ಸ್ಥಾಪ ಸ್ಥಾಪಕ ಯಾರು ಅಂತಂದರೆ ಶಿಶುಂಗನೆ ಶಿಶುಂಗನೆ ಸ್ಥಾಪಕ ಸೊ ಕಾಲಾಶೋಕ ಇದರ ಎರಡನೇ ದೊರೆ ಶಿಶುಂಗನ ಮಗ ಸೊ ಇವನೇನಪ್ಪ ಕಾಲಾಶೋಕ ಏನಪ್ಪ ಒಂದು ಪ್ರಾಮುಖ್ಯತೆ ಅಂದರೆ ಇವನು ಎರಡನೇ ಬೌದ್ಧ ಪರಿಷತ್ತನ್ನು ಇವನು ಕರೀತಾನೆ ಸೊ ಇದು ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಎರಡನೇ ಬೌದ್ಧ ಪರಿಷತ್ತನ್ನು ಯಾರಪ್ಪ ಕರೀತಾರೆ ಅಂದರೆ ಕಾಲಾಶೋಕ ಶಿಶುಂಗ ವಂಶದಿಂದ ಕಾಲಾಶೋಕ ಶಿಶುಂಗ ವಂಶದಿಂದ ಅದನ್ನು ಕರೀತಾರೆ ಮುಂದೆ ಮುಂದಿನ ರಾಜವಂಶವನ್ನು ನೋಡೋಣ ಸೊ ಶಿಶುಂಗರ ನಂತರ ಯಾರಪ್ಪ ಬರ್ತಾರೆ ಅಂದ್ರೆ ನಂದರು ನಂದರು ನಂದರ ಸ್ಥಾಪ ನಂದ ರಾಜ್ಯದ ಸ್ಥಾಪಕ ಯಾರಪ್ಪ ಅಂತಂದರೆ ಮಹಾಪದ್ಮಾನಂದ ಮಹಾಪದ್ಮಾನಂದ ಸೊ ನಂದರನ್ನು ಏನಂತ ಕರೀತಿದ್ದಾರೆ ಅಂತ ಅಧರ್ಮಿಕ ಮತ್ತು ಅನಾಥ ಕುಲ ಅಂತ ಕರಿತಿದ್ದಾರೆ ಸೊ ಯಾಕಂತಂದರೆ ನೀವು ವರ್ಣ ವರ್ಣ ಸಿಸ್ಟಮ್ ಏನಿತ್ತು ಹಿಂದೆ ವೇದಿಕ ಏಜಲ್ಲಿ ಅದನ್ನು ನೋಡ್ಬೋದು ಸೊ ಕ್ಷತ್ರಿಯರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಅಂತ ಹೇಳ್ತಾರೆ ಸೊ ಕ್ಷತ್ರಿಯಿಂದ ಏನಪ್ಪ ಕೆಲಸ ಅಂದರೆ ಅದು ರಾಜಧರ್ಮವನ್ನು ರಾಜದ ಆಳ್ವಿಕೆಯಲ್ಲಿ ತೊಡಗಿರ್ತಾನೆ ಸೊ ಇವ್ರನ್ನ ಅಧರ್ಮಿಕ ಮತ್ತು ಅನಾಥ ಕುಲ ಅಂತಂದರೆ ಏನಕ್ಕೆ ಕರೀತಾರೆ ಅಂತಂದರೆ ಇವರು ಕ್ಷತ್ರಿಯ ವಂಶಕ್ಕೆ ಸೇರಿರಲ್ಲ ಇವರು ಒಂದು ಶೂದ್ರ ಇದಕ್ಕೆ ಸೇರಿರ್ತಾರೆ ಅದಕ್ಕೋಸ್ಕರ ಇವ್ರನ್ನ ಅಧರ್ಮಿಕ ಸೊ ಧರ್ಮವನ್ನು ಪಾಲಿಸದಿರೋದು ವರು ಮತ್ತು ಅನಾಥಕುಲ ಇವರ ಕುಲ ಯಾವುದೆಂಬುದೇ ಗೊತ್ತಿಲ್ಲ ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ ಅದಕ್ಕೆ ಇವ್ರನ್ನ ಅಧರ್ಮಿಕ ಮತ್ತು ಅನಾಥ ಕುಲ ಅಂತ ಕರೀತಾರೆ ಸೊ ಇವರು ಸರ್ವಕ್ಷತ್ರಿಯಾಂತಕ ಮತ್ತು ಏಕೃತ್ ಅಂತನೂ ಕರಿತಾನೆ ಯಾರನ್ನ ಮಹಾಪದ್ಮಾನಂದನ ಸರ್ವಕ್ಷತ್ರಿಯಾಂತಕ ಅಂದ್ರೇನು ಅಂತಕ ಅಂತಂದ್ರೆ ಮುಗಿಸುವವನು ಕ್ಷತ್ರಿಯ ವಂಶವನ್ನು ನಾಶಪಡಿಸುವನು ಏಕೃತ್ ಅಂತಂದರೆ ಏಕಮೇವಾ ದ್ವಿತೀಯ ಅಂತಂದ್ರೆ ತಾನೇ ಸಾರ್ವಭೌಮ ಎನ್ನುವ ರೀತಿಯಲ್ಲಿ ಇದು ಮಾಡ್ತಾ ಇರ್ತಾನೆ ಸೊ ಅದಕ್ಕೆ ಇವನು ಸರ್ವಕ್ಷತ್ರಿಯಾಂತಕ ಮತ್ತು ಏಕ್ರತ್ ಅಂತ ಎಂಬ ಬಿರುದುಗಳನ್ನು ಪಡೆದಿರ್ತಾನೆ ಸೊ ಕೊನೆಯ ಅರಸ ಕೊನೆಯ ಅರಸ ನಂದರ ವಂಶದ ಕೊನೆಯ ಅರಸ ಯಾರು ಅಂತಂದರೆ ಧನನಂದ ಧನನಂದ ಇದಾಗಿರ್ತಾನೆ ಸೊ ಧನನಂದ ಏನು ಅಂತಂದರೆ ಅವನು ಬಹಳ ತೆರಿಗೆಗಳನ್ನೆಲ್ಲ ಉದಿಸ್ತಾ ಇರ್ತಾನೆ ಜನಕ್ಕೆ ಸೊ ಜನಾಕ್ರೋಶಕ್ಕೆ ಕಾರಣವಾಗಿರ್ತಾನೆ ಅವನ ಬಗ್ಗೆ ಜನರಿಗೆ ಅಷ್ಟು ಒಳ್ಳೆಯ ಭಾವನೆಯೂ ಇರೋದಿಲ್ಲ ಆಗ ಇವನ ನಂತರ ಬರುವ ಸಾಮ್ರಾಜ್ಯವೇ ಅದು ಮೌರ್ಯ ರಾಜವಂಶ ಸೊ ಅತ್ಯಂತ ಪ್ರಾಮುಖ್ಯ ರಾಜವಂಶ ಸೊ ಕ್ವಶನ್ಗಳು ಮೆಜಾರಿಟಿ ಮೌರ್ಯ ಇದ್ದಾನೆ ಕೇಳ್ತಾರೆ ಯಾಕಂದರೆ ಅಶೋಕನು ಕೂಡ ಮೌರ್ಯ ವಂಶಕ್ಕೆ ಸೇರಿರ್ತಾನೆ ಸೊ ಯಾರಪ್ಪ ಸ್ಥಾಪಕ ನೀವು ಫಿಲಮಲ್ಲೂ ನೋಡಿರ್ಬೋದು ನಮ್ಮ ರಾಜ್ಕುಮಾರ್ ಅವರು ಅಭಿನಯಿಸಿದ್ದಾರೆ ಅದರಲ್ಲಿ ನವನಂದರು ಇರ್ತಾರೆ ಯಾರು ಒಂಬತ್ತು ನಂದರು ಅವ್ರನ್ನ ಚಂದ್ರಗುಪ್ತ ಮೌರ್ಯ ಹೇಗೆ ನಮ್ಮ ಬ್ರಾಹ್ಮಣರಾದ ಕೌಟಿಲ್ಯ ಕೌಟಿಲ್ಯ ನ ಸಹಾಯದಿಂದ ಅವನನ್ನು ಮಣಿಸಿ ಏನು ಮಾಡ್ತಾರೆ ತನ್ನ ಮೌರ್ಯ ಸಾಮ್ರಾಜ್ಯವನ್ನು ಅಥವಾ ಮೌರ್ಯ ರಾಜವಂಶವನ್ನು ಸ್ಥಾಪಿಸ್ತಾರೆ ಸೊ ಮೌರ್ಯ ರಾಜವಂಶದ ಪ್ರಥಮ ಪುರುಷ ಯಾರು ಚಂದ್ರಗುಪ್ತ ಮೌರ್ಯ ಇವರ ಗುರುಗಳು ಯಾರು ಇವರ ಗುರುಗಳು ಕೌಟಿಲ್ಯ ಅಥವಾ ಚಾಣಕ್ಯ ಸೊ ಚಾಣಕ್ಯ ಇವರು ಬರೆದ ಪ್ರಸಿದ್ಧ ಪುಸ್ತಕ ಯಾವುದಪ್ಪ ಅಂತಂದರೆ ಅದು ಕೌಟಿಲ್ಯರ ಅರ್ಥಶಾಸ್ತ್ರ ಸೊ ಪುರಾಣ ಏನು ಏನು ಹಿಂದೆ ಇದೆ ಏನ್ಷಿಯಂಟ್ ಹಿಸ್ಟ್ರಿ ಏನ್ಷಿಯಂಟ್ ಇತಿಹಾಸ ಏನಿದೆ ಅದರ ಸಂಪೂರ್ಣದಲ್ಲಿ ಒಂದು ರಾಜ್ಯಶಾಸ್ತ್ರದ ಬಗೆಗಿನ ಅತ್ಯಂತ ಒಂದು ಪುರಾತನ ಪುಸ್ತಕವಿದಾಗಿದೆ ಸೊ ಏನಪ್ಪ ಮೆಗಾಸ್ತನೀಸ್ ಮೆಗಾಸ್ತನೀಸ್ ಒಬ್ಬ ಗ್ರೀಕ್ ಅಂಬಾಸೆಡರ್ ಏನೋ ದೂರ್ತನಾಗಿರ್ತಾನೆ ಗ್ರೀಕರ್ದು ಎಲ್ಲಿ ಚಂದ್ರಗುಪ್ತನ ಆಸ್ಥಾನದಲ್ಲಿ ಅವನು ಏನು ಬರೀತಾನಪ್ಪ ಅಂದರೆ ಮೆಗಾಸ್ತನೀಸ್ ಬರೆಯುವ ಪುಸ್ತಕದ ಹೆಸರೇ ಇಂಡಿಕಾ ಚಂದ್ರಗುಪ್ತ ಕಾಲಿನ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ನಮ್ಮ ಭರತಖಂಡ ಹೇಗಿತ್ತು ಅದರ ವಿಸ್ತೀರ್ಣ ಎಷ್ಟಿತ್ತು ಅಂತ ಭಾರತದ ಬಗ್ಗೆ ಸಂಪೂರ್ಣ ವಿಸ್ತಾರವಾದ ಒಂದು ವಿಷಯವನ್ನು ಕೊಡುವವನೇ ಈ ಮೆಗಾಸ್ತನೀಸ್ ಅದು ಇಂಡಿಕಾ ಅನ್ನೋ ಪುಸ್ತಕದಲ್ಲಿ ವಿಪರ್ಯಾಸ ಏನಪ್ಪ ಅಂತಂದರೆ ಈಗ ನಮ್ಮ ಇಂಡಿಕಾ ಮತ್ತು ಅರ್ಥಶಾಸ್ತ್ರದ ಮೂಲ ಇದೇನಿದೆ ಅದು ಉಳಿದಿಲ್ಲ ಅದರ ಬಗ್ಗೆ ವಿವಿಧ ವಿದ್ವಾಂಸರು ಪಂಡಿತರು ಬರೆದ ಉಲ್ಲೇಖಗಳೇನಿವೆ ಅದರಿಂದ ಮಾತ್ರ ನಾವು ಒಂದು ನಮ್ಮ ಇಂಡಿಕಾ ಮತ್ತು ಅರ್ಥಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಬಹುದಾಗಿದೆ ಸೊಬುನ್ನಿ ಮುಂದೆ ಹೋಗೋಣ ಇನ್ನು ಪ್ರಮುಖ ದೊರೆಗಳಿದ್ದಾರೆ ಯಾರ್ಯಾರಪ್ಪ ಅಂತ ಅಂದ್ಬಿಟ್ಟು ನೋಡೋಣ ಸೊ ಬಿಂದು ಸಾರ ಬಿಂದು ಸಾರ ಯಾರು ಚಂದ್ರಗುಪ್ತ ಮೌರ್ಯನ ಮಗ ಬಿಂದು ಸಾರ ಆಗಿರ್ತಾನೆ ಬಿಂದು ಸಾರ ಸೊ ಬಿಂದು ಸಾರನ ಮಗನೇ ಚಕ್ರವರ್ತಿ ಅಶೋಕ ಸೊ ಬಿಂದು ಸಾರ ಅವನು ಏನು ಅಂಥ ಏನು ಇಂಪಾರ್ಟೆನ್ಸ್ ಇಲ್ಲ ಅವನನ್ನು ಭಾಳ ವಿಸ್ತಾರಣಗೊಳಿಸ್ತಾನೆ ಎಲ್ಲಪ್ಪ ಅಂತಂದರೆ ಹಿಂದೂ ಕುಶ್ ಹಿಂದೂ ಕುಶ್ ಪರ್ವತ ಶ್ರೇಣಿ ಏನು ಬರುತ್ತೆ ಅಲ್ಲಿಂದ ಹಿಡಿದು ನಮ್ಮ ಮೈಸೂರು ಮೈಸೂರು ಏನಿದೆ ಅಲ್ಲಿವರೆಗೂ ಉಲ್ಲೇಖವಿದೆ ಅಲ್ಲಿವರೆಗೂ ಇವರ ಸಾಮ್ರಾಜ್ಯ ಹರಡಿತ್ತು ಅನ್ನೋದು ಅಂದರೆ ನೋಡ್ತಿದ್ದೀರಾ ಉತ್ತರದ ತುತ್ತ ತುದಿಯಿಂದ ಭರತಖಂಡದ ಆಲ್ಮೋಸ್ಟ್ ದಕ್ಷಿಣದ ತುದಿಯವರೆಗೆ ಇವರ ಸಾಮ್ರಾಜ್ಯ ವಿಸ್ತೀರ್ಣವನ್ನು ಹೊಂದಿತ್ತು ಅಂತಂದರೆ ಇವರು ಏಕಮೇವ ದ್ವಿತೀಯರಾಗಿ ಹೇಗೆ ಭರತಕಂಡವನ್ನು ಆಳಿದರು ಅಂತ ಅಂದ್ಬಿಟ್ಟು ಅದು ಒಂದು ಸಣ್ಣ ಉದಾಹರಣೆ ಅಷ್ಟೇ ಸೊ ಇತರ ರಾಜರು ಬಿಂದುಸಾರ ಬಿಂದುಸಾರನ ಮಗನೇ ಅಶೋಕ ಅಶೋಕ ಸೊ ಒಂದು ಹೇಳೋದು ಮರ್ತೋದ ಏನಪ್ಪ ಅಂತಂದರೆ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯ ಏನು ಅಂತಂದರೆ ಅವನು ಜೈನ ಧರ್ಮವನ್ನು ಸ್ವೀಕರಿಸ್ತಾನೆ ನಂತರದಲ್ಲಿ ಜೈನ ಧರ್ಮವನ್ನು ಸ್ವೀಕರಿಸ್ತಾನೆ ಜೈನ ಧರ್ಮವನ್ನು ಸ್ವೀಕರಿಸಿದ ನಂತರ ಏನು ಮಾಡ್ತಾನೆ ಅಂದರೆ ಅವನು ನಮ್ಮ ಹಾಸನದ ಶ್ರವಣ ಬೆಳಗೊಳ ಎಲ್ಲಿ ಏಕಶಿಲಾ ಮೂರ್ತಿ ಇದೆ ಗೊಮ್ಮಟೇಶ್ವರಂದು ಅಲ್ಲಿ ಬಂದುಬಿಟ್ಟು ಏನು ಮಾಡ್ತಾನೆ ಸಲ್ಲೇಖನ ಮಾಡಿ ತನ್ನ ಪ್ರಾಣವನ್ನು ತ್ಯಜಿಸ್ತಾನೆ ಸಲ್ಲೇಖನ ಅನ್ನೋದು ಜೈನ ಧರ್ಮದಲ್ಲಿ ಒಂದು ಇದಿದೆ ಒಂದು ಪದ್ಧತಿ ಏನಂತಂದರೆ ಅವರು ಬಸ್ ಅಸ್ತುಂಗತವಾಗೋ ಏನು ಮಾಡ್ತಾರೆ ಅಂದರೆ ಅಥವಾ ಪ್ರಾಣ ಬಿಡುವವರೆಗೂ ಏನು ಮಾಡ್ತಾರೆ ಅಂದರೆ ಉಪವಾಸವನ್ನು ಕೈಗೊಳ್ತಾರೆ ಅದನ್ನೇ ಸಲ್ಲೇಖನ ಅಂತ ಹೇಳ್ತೀವಿ ಇದು ಜೈನ ಧರ್ಮದ ಒಂದು ಪದ್ಧತಿ ಅದ್ರ ಬಗ್ಗೆ ಅದನ್ನು ಮಾಡಬೇಕೋ ಬೇಡವೋ ಅಂತೆಲ್ಲ ಸುಪ್ರೀಂ ಕೋರ್ಟಲ್ಲಿ ಆ ವಿಷಯ ಇದೆ ಅದ್ರ ಬಗ್ಗೆ ಒಂದು ಗಮನ ಇಟ್ಟಿರಿ ಯಾಕಂದರೆ ಬರಬಹುದು ಒಂದು ಎಕ್ಸಾಮಿನೇಷನ್ಗೆ ಸೊ ಚಕ್ರವರ್ತಿ ಅಶೋಕ ಅತ್ಯಂತ ಪ್ರಮುಖ ಧರೆ ಬರೀ ಮೌರ್ಯ ವಂಶದಲ್ಲೆಲ್ಲ ಇಡೀ ಭರತ ಕಂಡದಕ್ಕೆ ಅತ್ಯಂತ ಪ್ರಮುಖ ಧರೆ ಮತ್ತು ಇವನ್ನ ಕಾಲಾವಧಿ ಯಾವುದಪ್ಪ ಅಂತಂದರೆ ಕ್ರಿಸ್ತಪೂರ್ವ ಇನ್ನೂರ ಅರವತ್ತೆಂಟರಿಂದ ಇನ್ನೂರ ಮೂವತ್ತೆರಡು ಅರೆ ಸರ್ ಇನ್ನೂರ ಮೂವತ್ತೆರಡರಿಂದ ಇನ್ನೂರ ಅರವತ್ತೆಂಟು ಕೇಳಿದೀವಿ ಇದೇನು ಸರ್ ಉಲ್ಟಾ ಬರೆದ್ಬಿಟ್ಟಿದ್ದೀರಾ ಅಂತ ಕೇಳಿದ್ರೆ ಇದು ಯಾಕಂದರೆ ಪೂರ್ವ ಕ್ರಿಸ್ತ ಪೂರ್ವ ಅಂತ ಹೇಳ್ತೀವಿ ಏನು ಅಂತಂದರೆ ಬಿ ಸಿ ಮತ್ತು ಎ ಡಿ ಅಂತೀವಿ ಬಿ ಸಿ ಅಂತಂದರೆ ಬಿಫೋರ್ ಕ್ರೈಸ್ಟ್ ಮತ್ತು ಎ ಡಿ ಅಂದರೆ ಅನ್ನೋ ಡಾಮಿನಿ ಅಂತ ಅಂತೀವಿ ಸೊ ಇದನ್ನ ಟೈಮ್ ಫ್ರೇಮ್ನ ಒಂದು ಯಾವ ಸಮಯ ಹೋಗುತ್ತೆ ಅಂತ ಅಂದ್ಬಿಟ್ಟು ವರ್ಷಗಳು ಕಳೆಯುತ್ತೆ ನೋಡಿದ್ರೆ ಇಲ್ಲಿ ಸೊನ್ನೆನ ಒಂದು ರೆಫರೆನ್ಸ್ ಆಗಿ ತಗೊಂಡ್ರೆ ಹಿಂದಿಂದ ಮುಂದಕ್ಕೆ ಬರುತ್ತೆ ಇದು ಅಂತಂದರೆ ನೂರು ತೊಂಬತ್ತು ಸೊ ಈ ರೀತಿ ಈ ಡೈರೆಕ್ಷನ್ನಲ್ಲಿ ಬರುತ್ತೆ ಅದನ್ನು ಬೀಸಿ ಅಂತೀವಿ ಸೊ ಅದಕ್ಕೆ ಅಂದರೆ ಇನ್ನೂರ ಅರವತ್ತೆಂಟರಿಂದ ಇನ್ನೂರ ಮೂವತ್ತೆರಡು ಸೊ ಸೊನ್ನೆ ಅಂತ ಯಾವುದು ವರ್ಷ ಇಲ್ಲ ಒಂದರಿಂದ ಶುರುವಾಗುತ್ತೆ ಸೊ ಇದು ಏನು ಅಂತ ಏನಿದೆಯಲ್ಲ ನಿಮ್ಮ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ನಿಮ್ಮ ಅರ್ಥೈಕೆಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಸೊ ಏನಪ್ಪ ಅಂತಂದರೆ ಏಡಿ ಏಡಿ ಅಂತಂದರೆ ಸೊ ಒಂದರಿಂದ ನೂರರವರೆಗೂ ಸೊ ಸುಮ್ಮನೆ ಒಂದು ಉದಾಹರಣೆ ಅಷ್ಟೇ ಯಾವ ಥರ ಅಂತ ಅಂದ್ಬಿಟ್ಟು ಏನಕ್ಕೆ ಉಲ್ಟಾಯಿತು ಕ್ರಿಸ್ತಪೂರ್ವ ಮತ್ತು ಕ್ರಿಸ್ತ ಶಕ ಸೊ ಶಕ ಅಂತಂದರೆ ಸಾಕ ಯಾರ ಇನ್ ಶಕೆ ಅಂತ ಹೇಳ್ತೀವಿ ಅದು ಏನು ಮುಂದೆ ಹೇಳ್ತೀನಿ ಅದೇನು ಅಂತ ಅಂದ್ಬಿಟ್ಟು ಮುಂದಿನ ಸೆಷನ್ಗಳಲ್ಲಿ ಸೊ ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ ಸೊ ನಾವು ಇತಿಹಾಸದಲ್ಲೇ ಇತಿಹಾಸದಲ್ಲೇ ಕೇವಲ ಇಬ್ರು ಸಾಮ್ರಾಟರನ್ನು ಮಾತ್ರ ಗ್ರೇಟ್ ಗ್ರೇಟ್ ಎನ್ನುವ ಇಂದ ಸಂಬೋಧಿಸ್ತೀವಿ ಯಾರಪ್ಪ ಅಂದರೆ ಒಂದು ನಮ್ಮ ಚಕ್ರವರ್ತಿ ಅಶೋಕ ಅಶೋಕ ದಿ ಗ್ರೇಟ್ ಅಂತೀವಿ ಮತ್ತೊಬ್ಬ ಮತ್ತೊಬ್ಬ ಯಾರಪ್ಪ ಅಂತಂದರೆ ರಾಜ ಅವನು ಅಲೆಕ್ಸಾಂಡರ್ ಅಲೆಕ್ಸಾಂಡರ್ ದಿ ಗ್ರೇಟ್ ಇವರಿಬ್ಬರನ್ನೇ ನಾವು ಇತಿಹಾಸದಲ್ಲಿ ದಿ ಗ್ರೇಟ್ ಸಂಬೋಧಿಸುವುದು ಸೊ ಅಲೆಕ್ಸಾಂಡರ್ ಅಂದ ತಕ್ಷಣ ನನಗೆ ಒಂದು ನೆನಪಾಯಿತು ಸೊ ಅಲೆಕ್ಸಾಂಡರ್ ನಮ್ಮ ಭಾರತವನ್ನು ಕೂಡ ಇನ್ವೇಡ್ ಮಾಡೋಕ್ಕೆ ಬರ್ತಾನೆ ಆಕ್ರಮಿಸ್ಕೊಳ್ಳೋಕ್ಕೆ ಬರ್ತಾನೆ ಅದು ಯಾವ ಯಾರು ಮಗದವನ್ನು ಆಳ್ತಾ ಇರ್ತಾರೆ ಆ ಕಾಲದಲ್ಲಿ ಅಂತಂದರೆ ನಂದರು ನಂದರು ಮಗದವನ್ನು ಆಳ್ತಾ ಇರ್ತಾರೆ ಸೊ ಬ್ಯಾಟ್ಲ್ ಆಫ್ ಹೈಡ್ಯಾಪ್ಸಸ್ ಅಂತೀವಿ ಸೊ ಅಂದರೆ ಹೈಡ್ಯಾಪ್ಸಸ್ ಯುದ್ಧ ಸೊ ಪೋರಸ್ ಪೋರಸ್ ಅನ್ನುವ ರಾಜ ಏನಿರ್ತಾನೆ ಅವನು ಆಗ ಪಂಜಾಬ್ ಪ್ರಾಂತ್ಯ ಏನಿರುತ್ತೆ ಈ ಚೀನಾಬ್ ಮತ್ತು ಝೇಲಂ ನದಿಗಳ ಮಧ್ಯದಲ್ಲಿನ ಭಾಗ ಅದನ್ನು ಆಳ್ತಾ ಇರ್ತಾನೆ ಸೊ ಅದನ್ನು ಆಳ್ತಿರ್ಬೇಕಾದ್ರೆ ಅಲೆಕ್ಸಾಂಡರ್ ಬಂದು ಆಕ್ರಮಣ ಮಾಡ್ತಾನೆ ಆಗ ಅತ್ಯಂತ ಶೌರ್ಯಯುತವಾಗಿ ಮತ್ತು ಕೊನೆಯ ಉಸಿರೋರವ್ರಗೂ ತನ್ನ ಸೈನಿಕರೆಲ್ಲ ಹೋರಾಡ್ತಾರೆ ಕೊನೆಗೆ ಪೋರಸ್ನನ್ನು ಅಲೆಕ್ಸಾಂಡರ್ ಬಂದಿ ಮಾಡ್ತಾನೆ ಆದರೆ ಅವನ ಶೌರ್ಯ ಮತ್ತು ಸಾಹಸಕ್ಕೆ ಮೆಚ್ಚಿ ಅಲೆಕ್ಸಾಂಡರ್ ಕೇಳ್ತಾನೆ ಪೋರಸ್ ನಿನ್ನ ಸಾಹಸಕ್ಕೆ ನಾನು ಮೆಚ್ಚಿದ್ದೀನಿ ನಿನ್ನ ಯಾವ ಥರ ನಾನು ನಿನ್ನ ಟ್ರೀಟ್ ಮಾಡಬೇಕು ಹೇಳು ಅಂತಾನೆ ಆಗ ಪೋರಸ್ಸು ಒಂದು ಉತ್ತಮವಾದ ಒಂದು ಉತ್ತರವನ್ನು ಕೊಡ್ತಾನೆ ಏನಂತಂದರೆ ಟ್ರೀಟ್ ಮೀ ಲೈಕ್ ಎ ಕಿಂಗ್ ಅಂತಾನೆ ಹಂಗಂದರೆ ನನ್ನನ್ನು ರಾಜನಾಗಿಯೇ ಕಾಣುವಂಥ ಅದಕ್ಕೆ ಅವನ ಬುದ್ಧಿವಂತಿಕೆ ಅವನ ಶೌರ್ಯಕ್ಕೆ ಮೆಚ್ಚಿ ಅಲೆಕ್ಸಾಂಡರ್ ಏನು ಮಾಡ್ತಾನೆ ಸೋತಿದ್ದ ಅವನ ರಾಜ್ಯವನ್ನು ಹಿಂತಿರುಗಿಸೋದಲ್ಲದೆ ಮತ್ತೆ ಅದಕ್ಕಿಂತ ದೊಡ್ಡದಾದ ರಾಜ್ಯವನ್ನು ಅವನಿಗೆ ಸೇರಿಸ್ಕೊಡ್ತಾನೆ ಸೊ ಅದು ಪೋರಸ್ ಮತ್ತು ಅಲೆಕ್ಸಾಂಡರ್ ಕತೆ ಸಮಯವಿದ್ದರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ಸರಿ ನೋಡಿ ತುಂಬ ರೋಚಕವಾಗಿದೆ ಸರಿನಾ ಸೊ ಅಶೋಕನ ನೋಡಿದೀವಿ ಕ್ರಿಸ್ತಪೂರ್ವ ಇನ್ನೂರ ಅರವತ್ತೆಂಟರಿಂದ ಇನ್ನೂರ ಮೂವತ್ತೆರಡು ಸೊ ಅಶೋಕ ಅಶೋಕನ ಏನು ಆಳ್ವಿಕೆಯಲ್ಲಿ ಒಂದು ಮಹತ್ವದ ಘಟನೆ ಯಾವುದಪ್ಪ ಅಂತಂದರೆ ಅದು ಕಳಿಂಗ ಯುದ್ಧ ಸೊ ಕಳಿಂಗ ಯುದ್ಧ ಇವನ ಜೀವನದಲ್ಲಾದ ಅತ್ಯಂತ ಪ್ರಮುಖ ಘಟನೆ ಯಾವಾಗಪ್ಪ ಆಯಿತು ಅಂತಂದ್ರೆ ಇನ್ನೂರ ಅರವತ್ತೊಂದು ಬಿ ಸಿ ಅಥವಾ ಕ್ರಿಸ್ತಪೂರ್ವ ಇನ್ನೂರ ಅರವತ್ತೊಂದು ಸೊ ಯಾರಪ್ಪ ಕಳಿಂಗ ಕಳಿಂಗನ ಯಾರಪ್ಪ ಆಳ್ತಿದ್ರು ಅಂತಂದರೆ ಕಳಿಂಗನ ಆಳ್ತಿದ್ದವರು ನಮ್ಮ ರಾಜ ಪದ್ಮನಾಭ ಸೊ ರಾಜ ಪದ್ಮನಾಭ ಎಂಬನು ಕಳಿಂಗ ಆಡ್ತಾ ಇರ್ತಾರೆ ಸೊ ಕಳಿಂಗ ಸರ್ ಕಳಿಂಗ ಎಲ್ಲಿ ಬರುತ್ತೆ ಸರ್ ಅಂತ ಅಂದರೆ ಕಳಿಂಗ ಯಾವುದೇದಪ್ಪ ಅಂತಂದರೆ ಈಗ ಒಡಿಶಾ ರಾಜ್ಯ ಏನಿದೆ ಅದು ಮತ್ತು ಪೂರ್ವ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಕೆಲವು ಮಧ್ಯ ಪ್ರದೇಶ ಏನಿದೆ ಆದರೆ ಕೆಲವು ಪೂರ್ವ ಭಾಗಗಳು ಕಳಿಂಗ ಪ್ರದೇಶ ಆಗಿರುತ್ತೆ ಸೊ ಏನಂತಾರೆ ಸೊ ಗುರುವಿನ ಮೀರಿದ ಶಿಷ್ಯನಾಗಬೇಕು ಅಂತಾರೆ ಮತ್ತು ತಂದೆಯನ್ನು ತಕ್ಕ ಮಗ ಆಗಲಿಲ್ಲ ಅಂದರೂ ತಂದೆಯನ್ನು ಮೀರಿದ ಮಗ ಆದರೆ ಪ್ರಶಂಸೆ ಜಾಸ್ತಿ ಸಿಗುತ್ತೆ ಸೊ ಬಿಂಬಿಸಾರ ಮಗದ ಸಾಮ್ರಾಜ್ಯವನ್ನು ಬಹಳ ವಿಸ್ತೀರ್ಣ ಮಾಡ್ತಾನೆ ಯಾಕಂದ ಮೇಲೆ ಅವನ ಕೈಲಿ ಆಗ್ದಾಗಿರೋ ವಿಷಯ ಯಾವುದು ಅಂತಂದರೆ ಅವನು ಕಳಿಂಗನ ಅವನು ಒಂದು ವಶಪಡಿಸ್ಕೊಳಕ್ಕೆ ಆಗಿರಲ್ಲ ಸೊ ಆ ಆ ಆ ಆಸೆನ ಆ ಆಸೆನ ಯಾರೋ ಅವನ ಮಗ ಅಶೋಕ ಪೂರ್ಣಗೊಳಿಸ್ತಾನೆ ಕಳಿಂಗ ರಾಜ್ಯವನ್ನು ಅವನು ಆಕ್ರಮಣ ಮಾಡಿ ಯುದ್ಧದಲ್ಲಿ ಗೆಲ್ತಾನೆ ಸುಮಾರು ಒಂದು ಲಕ್ಷದ ಐವತ್ತು ಸಾವಿರ ಜನ ಸಾಯ್ತಾರೆ ಅಲ್ಲಿನ ಸಾವು ನೋವುಗಳನ್ನು ನೋಡಿ ಅಶೋಕ ಬಹಳ ಒಂದು ದುಃಖಿತನಾಗ್ತಾನೆ ಸೊ ಆ ದುಃಖಿತನಾಗಿ ನಂತರ ಏನು ಮಾಡ್ತಾನೆ ಅವನು ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ತಾನೆ ಸೊ ಅವನು ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ತಾನೆ ಸೊ ಹೀಗೆ ಏನಪ್ಪ ಅಂತಂದರೆ ಅಶೋಕನ ರಾಜಾಶ್ರಯದಿಂದ ಏನಾಗುತ್ತೆ ಅಂತಂದರೆ ಬೌದ್ಧ ಧರ್ಮ ಭಾರತದ ಉದ್ದಗಲಕ್ಕೂ ಚಾಚೋಕ್ಕೆ ಶುರುವಾಗುತ್ತೆ ಬರೀ ಭಾರತ ಅಲ್ಲ ಶ್ರೀಲಂಕಾ ಮತ್ತು ನೆರೆಹೊರೆಯ ರಾಷ್ಟ್ರಗಳಿಗೂ ಕೂಡ ಅದು ಸಾರೋಕ್ಕೆ ಶುರುವಾಗುತ್ತೆ ಸೊ ಅಶೋಕ ಏನು ಮಾಡ್ತಾನಪ್ಪ ಅಂತಂದರೆ ಅಶೋಕ ತನ್ನ ಮಕ್ಕಳಾದ ತನ್ನ ಮಕ್ಕಳಾದ ಮಹೇಂದ್ರ ಮತ್ತು ಸಂಘಮಿತ್ರರನ್ನು ಶ್ರೀಲಂಕಾ ಸಿಲೋನ್ ಅಂತ ಇರ್ತಾರೆ ಶ್ರೀಲಂಕಾಕ್ಕೆ ಕಳಿಸ್ತಾನೆ ಸೊ ಅಲ್ಲಿ ಶ್ರೀಲಂಕಕ್ಕೆ ಕಳಿಸ್ಬಿಟ್ಟು ಬೌದ್ಧ ಧರ್ಮನ ಪ್ರತಿಪಾದಿಸಿ ಅದನ್ನು ಹೇಳ್ಕೊಟ್ಟು ಬನ್ನಿ ಅಂತ ಅಂದ್ಬಿಟ್ಟು ಕಳಿಸ್ತಾನೆ ಅಲ್ಲಿ ಯಾರಪ್ಪ ಪ್ರಥಮ ದೊರೆ ಶ್ರೀಲಂಕಾದ ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದು ಅಂತ ಅಂದರೆ ಅವನು ದೇವನಾಂಪ್ರಿಯ ತಿಸ್ಸಾ ಅಂತ ಅಂದ್ಬಿಟ್ಟು ಅಂತಾರೆ ದೇವನಾಂಪ್ರಿಯ ತಿಸ್ಸಾ ಸೊ ದೇವನಾಂಪ್ರಿಯ ತಿಸ್ಸನ್ನೋನು ಸಿಲೋನ್ ಅಂತಂದರೆ ಶ್ರೀಲಂಕಾ ದೇಶದ ರಾಜ ಯಾರು ಮಹೇಂದ್ರ ಮತ್ತು ನಮ್ಮ ಸಂಘಮಿತ್ರ ಇರ್ತಾರೆ ಅಶೋಕನ ಮಕ್ಕಳು ಅವರಿಂದ ಪ್ರಭಾವಿತನಾಗಿ ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ತಾನೆ ಅವನ ಹೆಸರು ದೇವನಾಂಪ್ರಿಯ ತಿಸ್ಸಾ ಈ ದೇವನಾಂಪ್ರಿಯ ಅಂತ ನನಗೆ ಇನ್ನೊಂದು ನೆನಪಾಗ್ತದೆ ಏನು ಅಂತಂದರೆ ಅಶೋಕನನ್ನು ಕೂಡ ದೇವನಾಂಪ್ರಿಯ ಅಂತ ಅಂದ್ಬಿಟ್ಟು ಅವನಿಗೆ ಬಿರುದನ್ನು ಕೊಟ್ಟಿರ್ತಾರೆ ಏನಪ್ಪಾ ಅದು ಅಂತಂದರೆ ದೇವರಿಗೆ ಬಹಳ ಪ್ರಿಯನಾದವನೇ ದೇವನಾಂಪ್ರಿಯ ಸೊ ಅದಕ್ಕೆ ಅಶೋಕನ ಒಂದು ಬಿರುದು ಕೂಡ ದೇವನಾಂಪ್ರಿಯ ಅಂತ ಇದೆ ಸೊ ಸಿಲೋನ್ ಶ್ರೀಲಂಕಾದಲ್ಲಿ ಪ್ರಥಮ ದೊರೆ ಯಾರಪ್ಪ ಕನ್ವರ್ಟ್ ಆಗಿದ್ದು ಅಂತಂದರೆ ಅವನು ದೇವನಾಂಪ್ರಿಯ ಹತ್ತಿಸಾ ಎಂಬ ದೊರೆ ಸೊ ಮುಂದೆ ಹೋಗೋಣ ನೋಡೋಣ ಆಡಳಿತ ಎಲ್ಲ ಹೇಗಿತ್ತು ಅಂತ ಅಂದ್ಬಿಟ್ಟು ಸೊ ಆಡಳಿತ ಆಡಳಿತ ಎಲ್ಲಿ ಬರುತ್ತೆ ಅಂತಂದರೆ ನಮ್ಮ ಕೌಟಿಲ್ಯ ಅಥವಾ ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಬರುತ್ತೆ ಸೊ ಆಡಳಿತದಲ್ಲಿ ಏಳು ಬಗೆಯ ಸಪ್ತಾಂಗ ನೀತಿ ಸಪ್ತ ಅಂತಂದರೆ ಏಳು ಸೊ ಒಂದು ವೀಕಲ್ಲಿ ಸಪ್ತ ದಿನಗಳು ಏಳು ದಿನ ಇರ್ತೀವಿ ಸಪ್ತಾಂಗ ನೀತಿ ಅಂತ ಅನುಸರಿಸ್ತಿರ್ತಾನೆ ಚಾಣಕ್ಯ ಅದನ್ನೇ ಕೂಡ ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನೆ ಇಂಪ್ಲಿಮೆಂಟ್ ಮಾಡ್ತಾನೆ ಸೊ ಯಾವ್ದು ಯಾವ್ದದಪ್ಪ ಸ್ವಾಮಿ ಅಮಾತ್ಯ ಜನಪದ ದುರ್ಗ ಕೋಶ ಬಲ ಮಿತ್ರ ಅಂತ ಅಂದ್ಬಿಟ್ಟು ಏಳು ಸಪ್ತಾಂಗ ನೀತಿಗಳನ್ನು ಚಾಣಕ್ಯ ಪ್ರತಿಪಾದಿಸಿರ್ತಾನೆ ಸೊ ಆಗಲೇ ನೋಡಿ ಯಾವ ಥರ ಸಿಸ್ಟಮ್ಯಾಟಿಕ್ಕಾಗಿ ಯಾವ ಥರ ಸಂಯೋಜಿಸಿದ್ದಾನೆ ಅಂತಂದ್ಬಿಟ್ಟು ಸ್ವಾಮಿನಂದರೆ ಯಾರೂ ಅಲ್ಲ ರಾಜ ರಾಜ ಏನಿರ್ತಾನೆ ಅವನೇ ಸ್ವಾಮಿನ್ ಅಮಾತ್ಯ ಅಂತಂದರೆ ಮಂತ್ರಿ ಮಂತ್ರಿ ಅಥವಾ ಪ್ರಮುಖ ಮಂತ್ರಿನೇ ಅಮಾಥ್ಯರು ಅಂತಿರ್ತಾರೆ ಜನಪದ ಜನಪದ ಅಂತಂದರೆ ಏನು ಟೆರಿಟೊರಿ ಇರುತ್ತೆ ನಮ್ಮ ಏನು ಬೌಂಡ್ರಿಗಳಿರ್ತವೆ ಆ ಬೌಂಡ್ರಿ ಮತ್ತು ಅದರಲ್ಲಿ ವಾಸಿಸುವ ಜನಗಳೇ ಜನಪದ ಜನಪದರು ಸೊ ದುರ್ಗಾ ದುರ್ಗ ಅಂದ್ರೇನು ಕೋಟೆ ಚಿತ್ರದುರ್ಗದ ಕೋಟೆ ಎಲ್ಲ ಕೇಳ್ತೀರ ಕೋಟೆ ಸೊ ಒಂದು ಸಾಮ್ರಾಜ್ಯ ಬಲಿಷ್ಠವಾಗಿರಬೇಕಂದ್ರೆ ಚಾಣಕ್ಯ ಹೇಳ್ತಾನೆ ಈ ಏಳು ನೀತಿಗಳನ್ನು ಅಂತ ಅಂದ್ಬಿಟ್ಟು ಹೇಳಿರ್ತಾನೆ ಅದರಲ್ಲಿ ದುರ್ಗನೂ ಒಂದು ಭಾಳ ಪ್ರಮುಖ ಅಂಶ ಕೋಶ ಕೋಶ ಏನು ಕೋಶ ಅಂತಂದರೆ ಟ್ರೆಜರಿ ಎಲ್ಲಿ ದುಡ್ಡು ಗಿಡ್ಡು ಹಣಕಾಸು ಏನಿರುತ್ತೆ ಅದು ಕೋಶ ಸೊ ಈ ಹಿಸ್ಟ್ರಿಲಿ ನಾವು ವರ್ಲ್ಡ್ ಹಿಸ್ಟ್ರಿ ಏನು ಹೇಳ್ತೀವಿ ಅಂತಂದರೆ ಎಕಾನಮಿ ಈಸ್ ಈಕ್ವಲ್ ಟು ಎಂಪೈರ್ ಅಂತೀವಿ ಯಾರ ಆರ್ಥಿಕ ಶಕ್ತಿ ಬಹಳ ಬಲಿಷ್ಠವಾಗಿರ್ತದೋ ಅವರು ಒಂದು ಸಾಮ್ರಾಜ್ಯವನ್ನು ಹುಟ್ಟುಹಾಕೋಷ್ಟು ಶಕ್ತರಾಗಿರ್ತೀರಾ ಅಂತ ಹೇಳ್ತಿರ್ಬೋದು ಈಗ ಚೈನಾವನ್ನು ನೋಡ್ತಿರ್ಬೋದು ನೀವು ಆರ್ಥಿಕವಾಗಿ ಬಹಳ ಸದೃಢವಾಗಿದೆ ಮತ್ತು ಅದು ಹೇಗೆ ತನ್ನ ಇದನ್ನು ಸಾಮ್ ಇದನ್ನು ದೇಶವನ್ನು ವಿಸ್ತೀರ್ಣಗೊಳಿಸ್ತಾ ಇದೆ ಅಂತಂದ್ಬಿಟ್ಟು ನಿಮ್ಮ ಕಣ್ಣು ಮುಂದೆ ಉದಾಹರಣೆ ಇದೆ ಸೊ ಅದಕ್ಕೆ ಕೋಶನೂ ಕೂಡ ಬಲಿಷ್ಠವಾಗಿರಬೇಕಾಗುತ್ತೆ ಬಲ ಬಲ ಅಂತಂದರೆ ಯಾರು ಒಂದು ರಾಜ್ಯದ ಬಲ ಏನು ಅದರ ಸೈನಿಕರು ಅದರ ಸೇನೆಯೇ ಅದರ ಬಲ ಸೊ ಬಲ ಅಂದರೆ ಇಲ್ಲಿ ಸೈನ್ಯ ಬರುತ್ತೆ ಸೊ ಮಿತ್ರ ಮಿತ್ರ ಅಂತಂದರೆ ಫ್ರೆಂಡ್ಸ್ ಯಾರು ಮಿತ್ರ ಅಂದರೆ ಅದೇ ಮಿತ್ರ ರಾಜ್ಯದೊಳಗಿರ್ಬೋದು ಅಥವಾ ಸುತ್ತಮುತ್ತ ರಾಜರಿರ್ಬೋದು ಎಲ್ಲರನ್ನು ಮಿತ್ರನಾಗಿರಿಸ ಇರ್ಸ್ಕೋಬೇಕು ಅಂತ ಚಾಣಕ್ಯನ ನೀತಿಯಾಗಿರುತ್ತೆ ಇದೇ ಚಾಣಕ್ಯನ ಸಪ್ತಾಂಗ ನೀತಿ ಸೊ ಇದು ಬಹಳ ಪ್ರಮುಖ ಇದನ್ನು ನೆನಪಿನಲ್ಲಿಡಿ ಮುಂದೆ ಹೋಗೋಣ ಸೊ ಕಂದಾಯ ಕಂದಾಯ ಅಂತಂದರೆ ಇದರಲ್ಲಿ ಸಂಹರ್ತ ಮತ್ತು ಸನ್ನಿದಾತ ಅಂತ ಅಂದ್ಬಿಟ್ಟು ಎರಡು ಹೆಸರುಗಳನ್ನ ಕೇಳ್ಬಿಡ್ತೀವಿ ಸೊ ಸಂಹರ್ತ ಅಂತ ಅಂದರೆ ಯಾರಪ್ಪ ಅಂದರೆ ಈಗ ನಿಮಗೆ ಆದಾಯ ತೆರಿಗೆ ಅಧಿಕಾರಿಗಳು ಹೇಗೆ ನಿಮಗೆ ಆದಾಯವನ್ನು ಕಲೆಕ್ಟ್ ಮಾಡಿಕೊಂಡು ಪಡೆದುಕೊಂಡು ಹೋಗ್ತಾರೋ ಹಾಗೆಯೇ ಇವನು ಸಂಪೂರ್ಣ ಆದಾಯ ಮತ್ತು ತೆರಿಗೆಗಳು ಏನೇನು ಇರುತ್ತೆ ಅದನ್ನು ಕಲೆಕ್ಟ್ ಮಾಡುವ ಒಂದು ಅಧಿಕಾರಿಯೇ ಸಂಹರ್ತ ಸಂಹರ್ತ ಸೊ ಸನ್ನಿಧಾತ ಅಂದರೆ ಯಾರಪ್ಪ ಸನ್ನಿಧಾತ ಅಂದರೆ ಅಂದರೆ ಈ ಕೋಶ ಅಂತ ಹೇಳಿದೆ ಟ್ರೆಜರಿ ಎಲ್ಲಿ ಒಂದು ಕೋಣೆಯಲ್ಲಿ ಈಗ ಖನಿಜ ಅಂತೀವಿ ಸೊ ನಮ್ಮ ಹಳ್ಳಿ ಕಡೆಯಲ್ಲ ಕಣಜ ಅಂತಾರೆ ಎಲ್ಲಿ ಒಂದು ಆಹಾರ ದಾಸ್ತಾನುಗಳನ್ನೆಲ್ಲ ಕೂಡಿಟ್ಟಿರ್ತಾರೋ ಹಾಗೇ ಇದು ಕೋಶ ಆ ಕೋಶ ಏನಿರುತ್ತೆ ಅದನ್ನು ಕಾವಲು ಕಾಯುವ ಅಧಿಕಾರಿಯೇ ಸನ್ನಿಧಾತ ಸೊ ಸಂಹರ್ತ ಅಂತಂದರೆ ಟ್ಯಾಕ್ಸ್ ಕಲೆಕ್ಟರ್ ಸೊ ಇವನು ಪ್ರೊಟೆಕ್ಟರ್ ಆಫ್ ದ ಟ್ರೆಜರಿ ಅಂತ ಏನು ಕೋಶವನ್ನು ಕಾಯುವ ಅಧಿಕಾರಿ ಸನ್ನಿಧಾತ ಸೊ ಇನ್ನೊಂದು ತೆರಿಗೆಯಲ್ಲಿ ಇದು ತುಂಬ ಮುಖ್ಯವಾದ ಅಂತಂದರೆ ಭಾಗ ಅಥವಾ ಭಾಗ ಅಂತ ಬರುತ್ತೆ ಭಾಗ ಅಂತಂದರೆ ನೀನು ಉತ್ಪಾದನೆ ಮಾಡಿರುವ ನೀನು ಬೆಳೆದಿರುವ ಏನೊಂದು ಫಸಲಿದೆ ಅದರಲ್ಲಿ ಇಷ್ಟು ಭಾಗವನ್ನು ತೆರಿಗೆಯಾಗಿ ಕಟ್ಟಬೇಕು ಅಂತ ಇರುತ್ತೆ ಸೊ ಆ ಭಾಗ ಅಂತ ಅನ್ನೋದು ಒಂದು ಪ್ರಮುಖ ತೆರಿಗೆ ಆಗಿರುತ್ತೆ ಸೊ ತುಂಬ ತೆರಿಗೆಗಳಿವೆ ಅದನ್ನೆಲ್ಲ ಹೇಳಿದ್ರೆ ಆ ಹೇಳ್ತಾ ಕೂತ್ಕೊಂಡ್ರೆ ಸರಿ ಹೋಗಲ್ಲ ಸೊ ಒಂದು ಪ್ರಮುಖ ತೆರಿಗೆ ಯಾವುದು ಭಾಗ ಭಾಗ ಅಂದರೆ ಏನಪ್ಪ ಅಂತಂದರೆ ಮೌರ್ಯರ ಕಾಲದ ಒಂದು ತೆರಿಗೆ ಯಾವುದೋ ಕೃಷಿ ತೆರಿಗೆ ಅವ್ರು ಎಷ್ಟು ಬೆಳೆದಿರ್ತಾರೆ ಉತ್ಪಾದನೆ ಎಷ್ಟು ಮಾಡಿರ್ತಾರೆ ಆಹಾರ ಪದಾರ್ಥಗಳನ್ನು ಸೊ ಅದರಲ್ಲಿ ಒಂದನೇ ಮೂರನೇ ಭಾಗವೋ ಒಂದನೇ ನಾಲ್ಕನೇ ನಾಲ್ಕನೇ ಒಂದನೇ ಭಾಗನೋ ಕೊಡಬೇಕಾಗಿರುತ್ತೆ ಸೊ ಅದಕ್ಕೆ ಅದನ್ನು ಭಾಗ ಅಂತ ಕರೀತಾರೆ ಸೊ ಸಂಹರ್ತ ಅಂದರೆ ಏನು ಅಂತ ಅರ್ಥ ಆಯಿತು ಅಂತ ಅನ್ಕೊತೀನಿ ಮತ್ತು ಸನ್ನಿಧಾತ ಅಂದರೆ ಯಾರು ಅಂತ ಅರ್ಥ ಆಯಿತು ಅಂತ ತಿಳ್ಕೊತೀನಿ ಸೊ ಮುಂದೆ ಹೋಗೋಣ ಸೊ ಸೈನ್ಯ ಸೈನ್ಯ ಅಂತ ಅಂದರೆ ಆರ್ಮಿ ಆರ್ಮಿಗೆ ಬಂದರೆ ಹೇಗಪ್ಪ ಇದನ್ನು ಭಾಗಗಳು ಮಾಡಿದ್ದು ಅಂತಂದರೆ ನಾವು ಈಗ ನೋಡೋಣ ಸೈನ್ಯ ಅಂತಂದರೆ ಪ್ರಮುಖ ಸೊ ಕಮಾಂಡರ್ ಇನ್ ಚೀಫ್ ಆರ್ಮಿ ಚೀಫ್ ಅಂತೀವಿ ಈಗ ಮನೋಜ್ ಮುಕುಂದ್ ನರಾವಣೆ ನಮ್ಮ ಇಂಡಿಯಾದ ಚೀಫ್ ಇದ್ದಾರೆ ಸೊ ಆ ಥರ ಸೇನಾಪತಿ ಸೈನ್ಯದ ಪ್ರಮುಖ ಇದಾಗಿರ್ತಾರೆ ಅಧಿಕಾರಿಯಾಗಿರ್ತಾರೆ ಸೊ ಅವರ ಕೆಳಗೆ ಸೊ ಯಾರು ಮೇಜರ್ ಮೇಜರ್ ಜನರಲ್ ಕಾಮ್ರೇಡ್ಸ್ ಅಂತ ಏನು ಹೇಳ್ತೀವಿ ನಾವು ಲೆಫ್ಟಿನೆಂಟ್ಸ್ ಅಂತ ಅಂದ್ಬಿಟ್ಟು ಆ ರೀತಿ ಅಧ್ಯಕ್ಷರು ಇರ್ತಾರೆ ಆ ಅಧ್ಯಕ್ಷರು ಯಾರಪ್ಪ ಅಂತಂದರೆ ಪದಾಧ್ಯಕ್ಷ ಅಶ್ವಾಧ್ಯಕ್ಷ ಹಸ್ತಾಧ್ಯಕ್ಷ ರಥಾಧ್ಯಕ್ಷ ನವಾಧ್ಯಕ್ಷ ಆಯುಧಗಾರಾಧ್ಯಕ್ಷ ಅಂತ ಅಂದ್ಬಿಟ್ಟು ಈ ಥರ ವಿವಿಧ ಅಧ್ಯಕ್ಷರು ಇರ್ತಾರೆ ಸೊ ಪದಾಧ್ಯಕ್ಷ ಅಂತಂದರೆ ಯಾರಪ್ಪ ಅಂತಂದರೆ ಫುಟ್ ಸೋಲ್ಜರ್ಸ್ ಅಂತೀವಿ ಅಂದರೆ ನೆಲದ ಮೇಲೆ ನಡೆದುಕೊಂಡು ಯುದ್ಧ ಮಾಡೋರು ಯುದ್ಧ ಮಾಡೋರು ಯಾರಿರ್ತಾರೆ ಅದರ ಅಧಿಕಾರಿ ಅದರ ಅಧ್ಯಕ್ಷನೇ ಪದಾಧ್ಯಕ್ಷ ಅಶ್ವ ಅಂತಂದರೆ ಗೊತ್ತೇ ಇದೆ ಸೊ ಕುದುರೆಗಳ ಮೇಲೆ ಕೂತಿ ಯುದ್ಧ ಮಾಡೋರು ಯಾರಿರ್ತಾರೆ ಅದರ ಅಧ್ಯಕ್ಷನೇ ಅಶ್ವಾಧ್ಯಕ್ಷ ಅಂತಂತಾರೆ ಹಸ್ತ್ಯಾಧ್ಯಕ್ಷ ಹಸ್ತ ಅಂತ ಅಂದರೆ ಏನಪ್ಪ ಹಾತಿ ಅಂತೀವಿ ಹಾತಿ ಅಂತಂದರೆ ಆನೆ ಸೊ ಆನೆಗಳ ಮೇಲೆ ಕೂತು ಏನು ಉದ್ದ ಮಾಡ್ತಾರೆ ಅವ್ರನ್ನ ಹ ಅವರ ಅಧ್ಯಕ್ಷರನ್ನ ಹಸ್ತ್ಯಾಧ್ಯಕ್ಷ ಅಂತೀವಿ ರಥಾಧ್ಯಕ್ಷ ಅಂದರೆ ಮಹಾರಥಿಗಳು ಅತಿರಥ ಅತಿರಥರು ಅಂತ ಕೇಳಿರ್ತೀರ ಸೊ ಆ ಥರ ರಥದ ಮೇಲೆ ಕುಳಿತು ಯುದ್ಧವನ್ನು ಮಾಡುವವರ ಅಧ್ಯಕ್ಷನೇ ರಥಾಧ್ಯಕ್ಷ ನವಾಧ್ಯಕ್ಷ ಅಂತಂದರೆ ಏನಿಲ್ಲ ಈ ನೇವಿ ಅಂತ ಹೇಳ್ತೀವಿ ಈ ಸಮುದ್ರದಲ್ಲಿ ಹಡಗು ಮತ್ತು ದೋಣಿಗಳು ವಾರ್ಷೀವ್ಸ್ ಮೂಲಕ ಏನು ಯುದ್ಧ ಮಾಡ್ತಿರ್ತಾರೆ ಅವರ ಅಧ್ಯಕ್ಷನನ್ನು ನವಾಧ್ಯಕ್ಷ ಅಂತ ಹೇಳ್ತೀವಿ ಸೊ ಆಯುಧಗಾರಾಧ್ಯಕ್ಷ ಸೊ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಅಂತ ಏನು ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ ಎಲ್ಲಿ ಆಯುಧಗಳನ್ನೆಲ್ಲ ಕೂಡಿರ್ತಾರೆ ಎಲ್ಲಿ ಡೆವಲಪ್ ಮಾಡ್ತಾರೆ ಅದನ್ನ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಅಂತೀವಿ ಸೊ ಇಲ್ಲಿ ಆಯುಧಗಾರ ಆಯುಧಗಾರದ ಅಧ್ಯಕ್ಷ ಅಂದರೆ ಆಯುಧಗಳನ್ನೆಲ್ಲ ಎಲ್ಲಿ ಸಂರಕ್ಷಿಸಿ ಅವು ನನ್ನ ಆಯುಧಗಾರ ಅಧ್ಯಕ್ಷ ಅಂತ ಹೇಳ್ತೀವಿ ಸೊ ಸೇನಾ ಭಕ್ತಂ ಸೇನಾ ಭಕ್ತಮ್ ಅಂತಂದ್ರೆ ಏನಪ್ಪ ಅಂತಂದರೆ ಇದೊಂದು ರೀತಿಯ ತೆರಿಗೆ ಯಾರಪ್ಪ ವಿಧಿಸ್ತಿದ್ರು ಇದನ್ನು ಅಂತಂದರೆ ಸೇನೆ ವಿಧಿಸ್ತಿತ್ತು ಹೇಗಪ್ಪ ವಿಧಿಸ್ತಿದ್ರು ಅಂತಂದರೆ ಅವರು ಕೆಲವು ಪ್ರಾಂತ್ಯಗಳು ಮತ್ತು ಕೆಲವು ಹಳ್ಳಿಗಳಲ್ಲಿ ಹಾದು ಹೋಗ್ತದೆ ಸೈನ್ಯ ಸೊ ಆಗ ಏನಾದರೂ ತಪ್ಪುಗಿಪ್ಪು ಕಂಡು ಬಂದರೆ ಆ ಹಳ್ಳಿ ಒಂದು ರಾಜನ ಒಂದು ಆರ್ಡರ್ಗಳನ್ನೆಲ್ಲ ನೀಟಾಗಿ ಕೇಳ್ತಾ ಇರಲಿಲ್ಲ ಅಂತಂದರೆ ಏನು ಮಾಡುತ್ತೆ ಒಂದು ಪನಿಷ್ಮೆಂಟ್ ರೂಪದಲ್ಲಿ ಒಂದು ಪ್ಯೂನಿಟಿವ್ ಟ್ಯಾಕ್ಸ್ ಅಂತೀವಿ ಆ ಥರ ಒಂದು ತೆರಿಗೆನ ವಿಧಿಸ್ತಿರುತ್ತೆ ಸೊ ಆ ಥರ ತೆರಿಗೆನೇ ಸೇನಾ ಭಕ್ತಮ್ ಸೇನಾ ಭಕ್ತಮ್ ಅಂದರೆ ಸೇನೆ ವಿಧಿಸುತ್ತಿರುವ ತೆರಿಗೆ ಹಳ್ಳಿಗಳ ಮೂಲಕ ಅಥವಾ ಯಾವುದೇ ಪ್ರಾಂತ್ಯಗಳ ಮೂಲಕ ಹಾದು ಹೋಗುವಾಗ ಏನಾದರೂ ದುರಾಡಳಿತ ಕಂಡು ಬಂದರೆ ಆ ಇದನ್ನು ಆ ತೆರಿಗೆನ ವಿಧಿಸ್ತಾ ಇರುತ್ತೆ ಅದೇ ಸೇನಾ ಭಕ್ತಮ್ ಮುಂದೆ ಹೋಗೋಣ ಸೊ ಇಷ್ಟು ಸೈನ್ಯ ಇಷ್ಟು ನಮ್ಮ ಮೌರ್ಯ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಏನಿದೆ ಇದು ಬಹಳ ಪ್ರಮುಖ ಆಮೇಲೆ ಇನ್ನೊಂದು ಹೇಳೋದು ಮರ್ತೋಗಿತ್ತು ಏನು ಅಂತಂದ್ರೆ ಸೊ ಫಸ್ಟ್ ಒಂದು ಯಾರೋ ಅಗ್ನಿಮಿತ್ರ ಯಾರು ಪ್ರಥಮ ಬೌದ್ಧ ಪರಿಷತ್ತನ್ನು ಕರೆದಿರ್ತಾನೆ ಎರಡನೇವನು ಏನಿರ್ತಾನೆ ಕಾಲಾಶೋಕ ಕಾಲಾಶೋಕ ಕರೆದಿರ್ತಾನೆ ಸೊ ಅಗ್ನಿಮಿತ್ರ ಅಲ್ಲ ಇನ್ನು ಹರಿವಂಶ ಹರಿವಂಶದ ರಾಜ ಇರ್ತಾನೆ ಎರಡನೇದು ಕಾಲಾಶೋಕ ಕಾಲಾಶೋಕ ಕರೀತಾನೆ ಮೂರನೇದು ಯಾರಪ್ಪ ಕರೀತಾರೆ ಬೌದ್ಧ ಕೌನ್ಸಿಲ್ನ ಅಥವಾ ಬೌದ್ಧ ಪರಿಷತ್ತನ್ನು ಅಂದರೆ ಅವರು ಅಶೋಕ ಅಶೋಕ ಮೂರನೇ ಬೌದ್ಧ ಪರಿಷತ್ತನ್ನು ಕರೀತಾರೆ ಸೊ ಅದೊಂದು ನೆನಪಿನಲ್ಲಿ ಇರಲಿ ಮೂರನೇದು ಸೊ ಒಂದು ಎರಡು ಮೂರು ಸೊ ನಾಲ್ಕನೇದು ಯಾರಪ್ಪ ಕರೀತಾರೆ ಅಂತಂದರೆ ಅದು ಕನಿಷ್ಠ ಟೋಟಲ್ ನಾಲ್ಕು ಪರಿಷತ್ಗಳಾಗ್ತವೆ ಸೊ ಇವು ನಿಮ್ಮ ಜ್ಞಾಪಶಕ್ತಿಯಲ್ಲಿ ಇರಬೇಕು ಯಾಕಂತಂದರೆ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಸರಿನಾ ಮುಂದೆ ಹೋಗೋಣ ಸೊ ಈಗ ಮೌರ್ಯ ಸಾಮ್ರಾಜ್ಯ ಕೊನೆಗೊಳ್ಳುತ್ತೆ ಹೇಗಪ್ಪ ಕೊನೆಗೊಳ್ಳುತ್ತೆ ಯಾರಪ್ಪ ಮುಂದಿನ ವಂಶಸ್ಥರು ಮಗದವನ್ನಾಳಿದ ಮುಂದಿನ ವಂಶಸ್ಥರು ಯಾರಪ್ಪ ಮುಂದಿನ ರಾಜವಂಶ ಯಾವುದಪ್ಪ ಅಂತಂದರೆ ಅದೇ ಶುಂಗರು ಅದು ಶಿಶುಂಗ ಹರಿವಂಶ ಹರಿಹಂಕ ಆದಮೇಲೆ ಶಿಶುಂಗ ಇದು ಶುಂಗ ಶುಂಗ ಶುಂಗದ ರಾಜಧಾನಿ ಯಾವುದಪ್ಪ ಅಂತಂದ್ರೆ ಪಾಟಲಿ ಪುತ್ರ ಪಾಟಲಿ ಪುತ್ರ ನಂತರ ನಂತರ ಪಾಟಲಿ ಪುತ್ರ ಆಗುತ್ತೆ ಪಾಟಲಿ ಪುತ್ರ ನಂತರ ಇನ್ನೊಂದು ರಾಜಧಾನಿಯನ್ನು ಮಾಡ್ಕೊತಾರೆ ಅದು ಯಾವುದಪ್ಪ ಅಂತಂದ್ರೆ ವಿಧಿಶ ವಿದಿಷ ಎಂಬ ರಾಜಧಾನಿ ಇರುತ್ತೆ ಸೊ ಯಾರಪ್ಪ ಶೃಂಗರ ಪ್ರಥಮ ಪುರುಷ ಅಥವಾ ಸ್ಥಾಪಕ ಯಾರಪ್ಪ ಅಂತಂದರೆ ಅವನು ಪುಷ್ಪಮಿತ್ರ ಶೃಂಗ ಪುಷ್ಪಮಿತ್ರ ಶೃಂಗ ಇದರ ಸ್ಥಾಪಕ ಶೃಂಗರ ಸ್ಥಾಪಕ ಸೊ ಅಗ್ನಿಮಿತ್ರ ಅಗ್ನಿಮಿತ್ರ ಪುಷ್ಪಮಿತ್ರ ಶೃಂಗ ನಮ್ಮಗ ಮತ್ತು ಶೃಂಗರ ವಂಶದ ಪ್ರಮುಖ ದೊರೆ ಸೊ ಇವನೇನು ಅಂತ ಅಂದರೆ ನಮ್ಮ ಕವಿರತ್ನ ಕಾಳಿದಾಸರು ಬರೆದ ಒಂದು ಮಾಳಿಕಾಗ್ನಿಮಿತ್ರ ಮಾಲೀಕಾಗ್ನಿಮಿತ್ರ ಅಂತ ಏನಿರ್ತಾರೆ ಅದರ ಹೀರೋ ಇವನು ಅದರ ಮೂಲ ಕ್ಯಾರೆಕ್ಟರ್ ಏನು ಬರುತ್ತೆ ಅವನೇ ಈ ಅಗ್ನಿಮಿತ್ರ ಸೊ ಕಾಳಿದಾಸರದು ಅವರ ಬರೆದ ವಿರಚಿತ ಕೃತಿಗಳು ಮತ್ತು ಕವಿತೆಗಳು ಏನಾದರೂ ಇದ್ದರೆ ಅದನ್ನು ಜ್ಞಾಪದಲ್ಲಿ ಇಡಬೇಕಾಗುತ್ತೆ ಯಾಕಂದರೆ ಕ್ವಶನ್ ಮೇಲೆ ಕ್ವಶನ್ ಬಂದೇ ಬರುತ್ತೆ ಸೊ ಯಾವುದಪ್ಪ ಬರುತ್ತಾರೆ ಅಂತಂದರೆ ಅವರು ಮೇಘದೂತ ಮಾಲಿಕಾಗ್ನಿಮಿತ್ರ ಮತ್ತು ರಘುವಂಶ ರಘುವಂಶ ಮತ್ತು ಏನಪ್ಪ ಕುಮಾರ ಸಂಭವ ಕುಮಾರ ಸಂಭವ ಮೇಘದೂತ ಮಾಲಿಕಾಗ್ನಿಮಿತ್ರ ರಘುವಂಶ ಮತ್ತು ನಮ್ಮ ಯಾವುದು ಅಭಿಜ್ಞಾನ ಶಾಕುಂತಲ ಸೊ ದುಷ್ಯಂತ ಮತ್ತು ಶಾಕುಂತಲೆಯ ಕತೆ ಸೊ ಇವು ಐದು ಬಹಳ ಪ್ರಮುಖ ಸೊ ಕಾಳಿದಾಸರು ವಿರಚಿತ ಕೃತಿಗಳು ಯಾವುದಂತಂದರೆ ಈ ಐದು ಪ್ರಮುಖ ಕೃತಿಗಳು ಸೊ ಮಿತ್ರ ಅಂತ ಅಂದ್ಬಿಟ್ಟು ಏನೋ ಒಂದು ಕಥೆನ ಬರೀತಾರೆ ಅದರ ಹೀರೋ ಅಥವಾ ಮುಖ್ಯ ಪಾತ್ರಧಾರಿ ಯಾರು ಅಂತಂದರೆ ಇದೇ ಶೃಂಗ ವಂಶದ ಅಗ್ನಿಮಿತ್ರ ಸೊ ನೆನಪಲ್ಲಿರಲಿ ಇವರು ಇದ್ದಾಗ್ತಾರೆ ಸೊ ಇನ್ನೊಂದು ಹೇಳೋದು ನಾನು ಏನಪ್ಪ ಹೇಳಬೇಕು ಅಂತಂದರೆ ಬಹಳ ಪ್ರಮುಖವಾದದ್ದು ಅಶೋಕನ ಬಗ್ಗೆ ಅಶೋಕನದು ಏನಿದೆ ಒಂದು ಸಾರನಾಥ ಸಾರನಾಥ ಸ್ತಂಭವಿದೆ ಸಾರನಾಥ ಎಲ್ಲಿದೆ ಸೊ ಸಾರನಾಥ ಬಂದುಬಿಟ್ಟು ಈಗಿನ ವಾರಣಾಸಿ ಸೊ ಎಲ್ಲಿದೆ ಉತ್ತರ ಪ್ರದೇಶದಲ್ಲಿದೆ ವಾರಣಾಸಿ ಸೊ ವಾರಣಾಸಿಲಿ ನಮ್ಮ ಅಶೋಕನ ಸ್ತಂಭ ಸಿಗುತ್ತೆ ಅಶೋಕನ ಸ್ತಂಭ ಸಿಗುತ್ತೆ ಸೊ ಇದರ ಪ್ರಮುಖ ಇದ್ರ ಏನಂತಂದ್ರೆ ನಮ್ಮ ರಾಷ್ಟ್ರೀಯ ಲಾಂಛನ ಏನಿದೆ ಅದನ್ನು ಅದು ಇಲ್ಲಿಂದನೇ ಎರವಲು ಪಡೆಯಲಾಗಿದೆ ಯಾರು ಸಾರನಾಥ ಸ್ತಂಭದಿಂದ ಸೊ ಸಾರನಾಥ ಸ್ತಂಭ ಯಾವ್ದಪ್ಪ ಪ್ರಮುಖ ಪ್ರಾಣಿಗಳು ಈ ಸಾರದಂಥ ಸ್ತಂಭದಲ್ಲಿ ಕಾಣಲು ಸಿಗುತ್ತವೆ ಅಂತಂದರೆ ಅವು ನಾಲ್ಕು ಪ್ರಾಣಿಗಳು ಅವು ಬೇಸಲಿರ್ತವೆ ಕೆಳಗಡೆ ಏನೋ ಒಂದು ಕಮಲದ ಹೂವಿದೆ ಕಮಲದ ಮೇಲೆ ಒಂದು ಚಕ್ರಾಕಾರದ ಒಂದು ಕಲ್ಲಿದೆ ಆ ಕಲ್ಲಿನಲ್ಲಿ ನಾಲ್ಕು ಪ್ರಾಣಿಗಳು ಕಾಣಲು ಸಿಗುತ್ತವೆ ಅದರ ಮೇಲೇನಿದೆ ಅದರ ನಮ್ಮ ರಾಷ್ಟ್ರೀಯ ಲಾಂಛನವಾದ ನಾಲ್ಕು ಸಿಂಹಗಳಿದೆ ಮೂರು ನಿಮ್ಮ ನೇರ ದೃಷ್ಟಿಗೆ ಕಾಣ್ತವೆ ಒಂದು ಕಾಣದಿರುವ ಸಿಂಹ ಸೊ ಅದಕ್ಕೆ ನಾಲ್ಕು ಬೇರೆ ಪ್ರಾಣಿಗಳು ಯಾವುದಪ್ಪ ಅಂದರೆ ಅದು ಒಂದು ಕುದುರೆ ಮತ್ತೊಂದು ಎತ್ತು ಎತ್ತು ಅಥವಾ ಗೂಳಿ ಇನ್ನೊಂದು ಆನೆ ಮತ್ತೊಂದು ಸಿಂಹ ಸೊ ಈ ನಾಲ್ಕು ಈ ನಾಲ್ಕು ಪ್ರಾಣಿಗಳು ನಿಮಗೆ ಅಶೋಕ ಸ್ತಂಭ ಇಲ್ಲಿ ಸಾರನಾಥ್ ಎಲ್ಲಿರೋದು ವಾರಣಾಸಿ ಉತ್ತರ ಪ್ರದೇಶದಲ್ಲಿರೋದು ಕಾಣಬರುತ್ತವೆ ಸೊ ಇದನ್ನು ಕೆಲವು ಸರಿ ಎಕ್ಸಾಮಲ್ಲಿ ಕೇಳಿದರೆ ಯಾವ್ಯಾವ ಪ್ರಾಣಿಗಳು ಆ ಸ್ತಂಭದಲ್ಲಿ ಇದಾವೆ ಅಂತ ಸೊ ಇದನ್ನು ನೆನಪಿನಲ್ಲಿಡಿ ಸೊ ಇನ್ನು ಮಧ್ಯದಲ್ಲಿ ಧಮ್ಮ ಚಕ್ರ ಧಮ್ಮ ಚಕ್ರ ಅಂತ ಇರ್ತವೆ ನಮ್ಮ ನಮ್ಮ ರಾಷ್ಟ್ರಧ್ವಜದ ಮೇಲೆ ಏನು ಮಧ್ಯದಲ್ಲಿ ಅಶೋಕ ಚಕ್ರ ಅಂತೀವಿ ಅದನ್ನು ಕೂಡ ಇದರಿಂದನೇ ಎರವಲು ಪಡೆದೇವೆ ಇಪ್ಪತ್ತೊಂದು ಸ್ಪೋಕ್ಸ್ ಇದೆ ಅಂತ ಹೇಳ್ತೀವಿ ಅದನ್ನು ಧಮ್ಮ ಚಕ್ರ ಅಥವಾ ಧರ್ಮಚಕ್ರ ಅಂತ ಸಂಬೋಧಿಸ್ತಾರೆ ಅದನ್ನು ಕೂಡ ಇದರಿಂದನೇ ನಾವು ಎರವಲು ಪಡೆದಿದ್ದೀವಿ ಮತ್ತು ನಮ್ಮ ರಾಷ್ಟ್ರೀಯ ಧ್ವಜದ ಅನುಪಾತ ಏನಪ್ಪಾ ಅಂತಂದರೆ ತ್ರೀ ಇಷ್ಟು ಟು ಅಂದರೆ ಈಗ ತ್ರೀ ಇಷ್ಟು ಟು ಮೂರಡಿ ಇದ್ದರೆ ಮೂರಡಿ ಉದ್ದ ಇದ್ದರೆ ಎರಡಡಿ ಅಗ್ಲ ಇರಬೇಕಾಗುತ್ತೆ ಸೊ ಇದು ನಮ್ಮ ರಾಷ್ಟ್ರಧ್ವಜದ ಅನುಪಾತ ಸೊ ತ್ರೀ ಇಷ್ಟು ಟು ರೇಷಿಯೋದಲ್ಲಿ ಇರಬೇಕಾಗುತ್ತೆ ಸೊ ಸ್ಪರ್ಧಾ ಮಿತ್ರರೇ ಇಷ್ಟು ಮಗದ ಸಾಮ್ರಾಜ್ಯದ ಬಗೆಗಿನ ಸಂಪೂರ್ಣ ಮಾಹಿತಿ ಸೊ ನಿಮಗೆ ಇದೇ ರೀತಿ ಈಗ ಮುಂದೆ ಯಾರು ಬರ್ತಾರೆ ಪಾಂಡರು ಚೇರರು ಚೋಳರು ರಾಷ್ಟ್ರಕೂಟರು ಸೊ ಹೀಗೆ ವಿವಿಧ ರಾಜವಂಶಗಳು ಬರುತ್ತೆ ಇದೇ ಥರ ರಾಜವಂಶಗಳನ್ನ ಡೀಟೇಲ್ ಆಗಿ ಒಂದೊಂದು ಸೆಷನಲ್ಲಿ ಒಂದೊಂದು ರಾಜವಂಶಗಳನ್ನ ಮಾಡಲೊ ಅಥವಾ ಎಲ್ಲವನ್ನು ಸೊ ಪ್ರಮುಖ ರಾಜವಂಶಗಳು ಅವರು ರಾಜಧಾನಿ ಯಾರು ಅದರ ಪ್ರಥಮ ಪುರುಷರು ಯಾರು ಅದು ಎಲ್ಲವೂ ಒಗ್ಗೂಡಿಸಿ ಒಂದು ಅಥವಾ ಎರಡು ಸೆಷನಲ್ಲಿ ಮುಗಿಸ್ಕೊಡ್ಲೋ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಸೊ ಆ ನಿಮ್ಮ ಕಮೆಂಟ್ ನಿಮಗೆ ಏನು ಬೇಕೋ ಅದರ ಆಧಾರದ ಮೇಲೆ ಮಾಡ್ತೀನಿ ಯಾಕಂದರೆ ಪಿ ಎಸ್ ಐ ಮತ್ತು ಎಸ್ ಟಿ ಎಗೆ ನಿಮಗೆ ತುಂಬ ಉಪಯುಕ್ತ ಆಗಲಿ ಅಂತ ಸೊ ಬರೀ ಅಷ್ಟೇ ಅಲ್ಲ ಕೆ ಎ ಎಸ್ಸು ಅವ್ರು ಕೂಡ ಇದನ್ನು ನೋಡ್ಬೋದು ಕೆ ಎ ಎಸ್ ಐ ಎ ಎಸ್ ಅವರು ಯಾಕಂತಂದರೆ ಏನ್ಷಿಯಂಟ್ ಹಿಸ್ಟ್ರಿ ಆಫ್ ಇಂಡಿಯಾ ಕೂಡ ಒಂದು ಸಬ್ಜೆಕ್ಟ್ ಇದೆ ಸೊ ಯಾರು ಬೇಕಾದರೂ ನೋಡ್ಬೋದು ಸೊ ಕನ್ನಡ ಯಾರು ಚೆನ್ನಾಗಿದ್ದೀರಾ ಕನ್ನಡದಲ್ಲಿ ಕನ್ನಡ ಭಾಷೆಯಲ್ಲಿ ಅವರು ಇದನ್ನು ಖಂಡಿತ ವೀಕ್ಷಣೆ ಮಾಡ್ಬೋದು ನಾನು ಹೇಳಿದಾಗೆ ಸೊ ವಿವಿಧ ರಾಜವಂಶಗಳನ್ನು ಡೀಟೈಲಾಗಿ ಅನಾಲಿಸಿಸ್ ಮಾಡೋ ಇದೇ ರೀತಿ ಅಥವಾ ಎಲ್ಲನೂ ಒಂದು ಒಗ್ಗೂಡಿಸಿ ಕ್ರೂಢೀಕರಿಸಿ ಬರೀ ಒಂದು ಎರಡು ಅಥವಾ ಮೂರು ಸೆಷನಲ್ಲಿ ಮುಗಿಸ್ಕೊಳ್ಳೋ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಥ್ಯಾಂಕ್ ಯು ಒನ್ ಆ್ಯಂಡ್ ಅವ್ರು Please subscribe to our channel and press the bell button for latest educational videos.